ತಪ್ಪಲ್ಲ, ಆದ್ರೆ ಕಣ್ಣ ಕನಸನ್ನು ಸಾಗಿಸುವುದು ಬಹಳ ಮುಖ್ಯ. ಮನುಷ್ಯನಿಗೆ ತನ್ನದೇ ಆದ ದೊಡ್ಡ ದೊಡ್ಡ ಕನಸುಗಳಿರುತ್ತದೆ. ತಾನು ಕಂಡ ಕನಸನ್ನು ನನಸಾಗಿಸಲು ಶ್ರದ್ಧೆ ಮತ್ತು ಗುರಿಗಳಿಗಿನ ನಂಬಿಕೆ ಮತ್ತು ಆಸಕ್ತಿ ಬಹಳ ಮುಖ್ಯ. ಹೀಗೆ ಕನಸು ಕಂಡ ಕನಸಗಾರನೊಬ್ಬನ್ನ ಇವತ್ತು ನಾನು ನಿಮಗೆ ಪರಿಚಯಿಸಿದ್ದೇವೆ. ಕಾಮನ್ವೆಲ್ತ್ ಗೇಮ್ಸ್ನ ವೈಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದು ದೇಶದ ಹೆಮ್ಮೆ ಉಂಟು ಮಾಡಿದ ಸಾಧಕನೊಬ್ಬ ನಮ್ಮ ಜೊತೆ ಇದ್ದಾರೆ. ಇವರು ನಮ್ಮ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ವಣ್ಸೆ ಎಂಬ ಪುಟ್ಟ ಗ್ರಾಮದ ದೊಡ್ಡ ಪ್ರತಿಭೆ ಗುರುರಾಜ ಪೂಜಾರಿ. ಬನ್ನಿ, ಅವರನ್ನ ಬೆಳ್ಳಿ ವೀರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು 54 ದೇಶಗಳೊಂದಿಗೆ ಸ್ಪರ್ಧಿಸಿದಾಗ ಬೆಳ್ಳಿ ಪದಕ ನಿಮ್ಮದಾಗತ್ತೆ. ಆಗ ನಿಮ್ಗಾಗಿದ್ದು ಅನುಭವವೇನು? 54 ಕಂಟ್ರಿಗಳಲ್ಲಿ ನಾನೊಬ್ಬ ಭಾರತೀಯನಾಗಿ ಸ್ಪರ್ಧೆ ಮಾಡುವಾಗ ತುಂಬ ಭಯ ಇತ್ತು. ಫಸ್ಟ್ ಟೈಮ್ ನಾನು ದೊಡ್ಡ ಸ್ಟೇಜ್ ಹತ್ತಿ ಒಂದು ಕಾಂಪಿಟೇಷನ್ ಮಾಡ್ತಾ ಇದ್ದೀನಿ ಅಂತೇಳಿ. ಆಮೇಲೆ ನನಗೆ ಕಾಂಪಿಟೇಷನ್ ಮುಗಿದ ಮೇಲೆ ನನ್ನ ರಿಸಲ್ಟ್ ನೋಡಿ ಒಂದು ಬೆಳ್ಳಿ ಪದಕ, ನಾನು ಭಾರತಕ್ಕೆ ಪ್ರಥಮ ಮೆಡಲನ್ನು ತಂದುಕೊಟ್ಟೆ. ಅದು ನನಗೆ ತುಂಬ ಖುಷಿ ಅನಿಸಿದ ಕ್ಷಣ. ನಾನೊಂದು ರಾಷ್ಟ್ರಗೀತೆಯನ್ನು ಅದನ್ನು ಫ್ಲ್ಯಾಗ್ ನನ್ನ ಬೆನ್ಮೇಲೆ ಹಾಕಿದಾಗ ಆಗಿರುವಂಥ ಕ್ಷಣ ತುಂಬ ಖುಷಿ ಅನಿಸ್ತು. ನಿಮಗೆ ಬಾಲ್ಯದಿಂದಲೂ ಇಂಥದ್ದೊಂದು ಸಾಧನೆ ಮಾಡಬೇಕೆಂಬ ಕನಸಿತ್ತಾ? ಬಾಲ್ಯದಿಂದ ಕ್ರೀಡೆಯಲ್ಲಿ ಜಾಸ್ತಿ ಇದು ಮಾಡ್ತಾ ಇದ್ದೆ, ಅಂದರೆ ಸ್ಪರ್ಧೆ ಮಾಡ್ತಾ ಇದ್ದೆ. ಆದರೂ ನನಗೆ ಇಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡ್ತೀನಿ ಅಂತ ಕನಸು ಹೊತ್ಕೊಂಡಿರಲಿಲ್ಲ. ಒಂದು ಫೀಲ್ಡಲ್ಲಿ ಹೋಗ್ತೀನಿ, ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ನಿಮ್ಮ ತಂದೆ ತಾಯಿ ನಿಮಗೆ ಹೇಗೆ ಪ್ರೋತ್ಸಾಹಿಸ್ತಿದ್ರು? ಅವರಿಗೆ ನೀವು ಒಂದು ಕ್ರೀಡಾಪಟು ಆಗಬೇಕೆಂಬ ಕನಸಿತ್ತಾ? ಚಿಕ್ಕವನಿಂದ ನಾನು ಒಂದು ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡ್ತಿರುವಾಗ ಕ್ರೀಡೆಯಲ್ಲಿ ಇದ್ದೆ ಜಾಸ್ತಿ. ಖೋಖೋ, ಕಬಡ್ಡಿ, ರನ್ನಿಂಗ್ ರೇಸು, ಹಾಗೆ ಚಿಕ್ಕ ಚಿಕ್ಕ ಆಟಗಳಲ್ಲೆಲ್ಲ ಇದ್ದೆ. ಆವಾಗ ನನಗೆ ಅವರು ಕ್ರೀಡೆ ಬೇಡ, ನೀನು ಓದಲ್ಲಿ ಜಾಸ್ತಿ ಇದು ಮಾಡು ಅಂತ ಹೇಳ್ತಿದ್ರು. ಒಂದು ಲೆವೆಲ್ ನಾನು ಡಿಗ್ರಿ ಮಾಡುವಾಗ ಕ್ರೀಡೆ ಒಂದು ನ್ಯಾಷನಲ್ ಲೆವೆಲ್ಗೆ ಹೋದ್ಮೇಲೆ ಮತ್ತೆ ನನಗೆ ಸಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದರು. ಇದು ನಿನಗೆ ಸೂಟೇಬಲ್, ನೀನು ಇದೇ ಫೀಲ್ಡಲ್ಲಿ ಹೋಗು, ಇದರಲ್ಲೇ ಜಾಬ್ ತಗೋಬಹುದು ಅಂತೇಳಿ ಸಪೋರ್ಟ್ ಮಾಡಿ. ನಿಮ್ಮ ಈ ಸಾಧನೆಯ ಸ್ಫೂರ್ತಿ ಯಾರು? ಸ್ಫೂರ್ತಿ, ನಾನೊಂದು 2008 ಇಸ್ವಿಯಲ್ಲಿ ಒಲಿಂಪಿಕ್ ಕಾಂಪಿಟೇಷನ್ ನಡೀತಾ ಇತ್ತು. ಒಲಿಂಪಿಕ್ ನಡೆಯುವಾಗ ಸುಶೀಲ್ ಕುಮಾರ್ ಅವರು ಬೆಳ್ಳಿ ಬ್ರೌನ್ಸ್ ಮೆಡಲ್ ತಗೊಂಡ್ರು. ಫಸ್ಟ್ ಟೈಮ್ ಇಂಡಿಯಾಕ್ಕೆ ಮೆಡಲ್ ತಗೊಂಡಾಗ ನಾನು ಅವ್ರ ಥರನೇ ಒಂದು ಇದು ಆಗಬೇಕು ಅಂತ ಕನ್ಸ್ಕೊಂಡು ಅವ್ರನ್ನ ಸ್ಫೂರ್ತಿಯಾಗಿ ಇಟ್ಕೊಂಡಿದ್ದೆ. ಸಾಮಾನ್ಯವಾಗಿ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ತುಂಬ ಸವಾಲ್ ಬರುತ್ತೆ, ಅಂತಹದೊಂದು ಸವಾಲ್ ನಿಮ್ಗೆ ಏನಾದರೂ ಬಂದಿದ್ಯಾ? ಸವಾಲ್ ಅಂತೇಳಿ ಏನು ಬಂದಿಲ್ಲ. ಸವಾಲ್ ಅಂತ ಏನು ಇಷ್ಟು ತನಕ ನನಗೆ ಬಂದಿಲ್ಲ. ಅಂದ್ರೆ ಒಂದು ಫಸ್ಟ್ ಟೈಮ್ ಚಿಕ್ಕ ಚಿಕ್ಕ ಸವಾಲುಗಳೆಲ್ಲ ಬರ್ತಾ ಇತ್ತು. ಒಂದು ನ್ಯಾಷನಲ್ ಮೆಡಲ್ ಮಾಡಬೇಕು, ಒಂದು ಜಾಬ್ ತಗೋಬೇಕು, ಆಮೇಲೆ ಒಂದು ಇಂಟರ್ನ್ಯಾಷನಲ್ ಮಾಡ್ಬೇಕಂತೇಳಿ ಸವಾಲ್ ಇತ್ತು. ನೀವು ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಆಡ್ಬೇಕಾದ್ರೆ ಪದಕ ನಿಮ್ಮದಾಗುತ್ತೆ ಅಂತ ಅನ್ಕೊಂಡಿದ್ರ? ಲಾಸ್ಟ್ ಹಿಂದೆ 2014 ಕಾಮನ್ವೆಲ್ತ್ ಗೇಮ್ಸ್ ನಾನು ಟೋಟಲ್ ನೋಡಿದೆ. ಅದು ನಾನು ಮಾಡ್ತಿರುವ ಟೋಟಲಿಗೆ ಒಂದು ಮೆಡಲ್ ಪೊಸಿಷನ್ಗೆ ಬರ್ಬೋದಿತ್ತು ಅಂತ ನಾನು ಅನ್ಕೊಂಡಿದ್ದೆ. ಅದೇ ರೀತಿ ನಾನು ಅದಷ್ಟು ಟೋಟಲ್ ಮಾಡಿದಕ್ಕೆ ಲಾಸ್ಟ್ ಟೈಮ್ ಮೆಡಲ್ ಟೋಟಲ್ ಅಂತ ಹೇಳಿದ್ರೆ 249 kg, 248 kg ಲಾಸ್ಟ್ ಗೋಲ್ಡ್ ಮೆಡಲ್ ಆಗಿತ್ತು. ಈ ಸಲ 249 kg ಸಿಲ್ವರ್ ಮೆಡಲ್. ಸ್ಪೋರ್ಟ್ಸ್ ಪರ್ಸನ್ ಅಂದ್ರೆ ಅವರು ಪ್ರಿಪೇರ್ ಆಗಬೇಕಾದ್ರೆ ತುಂಬಾನೇ ಕಷ್ಟಪಡ್ತಾರೆ, ಅವರಿಗೆ ಡಯಟ್ ಇರುತ್ತೆ. ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಹೇಗೆ ಪ್ರಿಪೇರ್ ಆಗ್ತಿದ್ರೆ, ನಿಮ್ಮ ಡಯಟ್ ಹೇಗಿತ್ತು? ದಿನದಲ್ಲಿ 5-7 hours ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಡಯಟ್ ಸಿಸ್ಟಮ್ ಅಲ್ಲಿ ನಮಗೆ ಸ್ಪೈಸಿ ಮತ್ತೆ ಆಯಿಲಿ ಐಟಮ್ ಕಡಿಮೆ ಯೂಸ್ ಮಾಡಿ, ಪ್ರೋಟೀನ್ ಮತ್ತೆ ಕಾರ್ಬೋಹೈಡ್ರೇಟ್ ಯಾವುದ್ರಲ್ಲಿ ಜಾಸ್ತಿ ಸಿಗ್ತದೆ ಅದನ್ನ ಜಾಸ್ತಿ ಯೂಸ್ ಮಾಡ್ತೀನಿ. ಸರ್, ನಿಮ್ದು ಒಲಿಂಪಿಕ್ಸ್ ತಯಾರಿ ಹೇಗೆ ನಡೀತಿದೆ? ಒಲಿಂಪಿಕ್ 2020 ನಡೀತಾ ಇದೆ. ಅದಕ್ಕೂ ಮುಂಚೆ 1 ಗ್ಯಾಪ್ ಇದೆ. 1 ಒಂದು 4 ಕಾಂಪಿಟೇಷನ್ಗಳು ಬರ್ತಾ ಇದೆ. ವರ್ಲ್ಡ್ ಚಾಂಪಿಯನ್ಶಿಪ್, ಏಷ್ಯನ್ ಚಾಂಪಿಯನ್ಶಿಪ್ ಮತ್ತು ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಅದು ಅರ್ಹತೆ ಸುತ್ತು ಅಂತ ಹೇಳ್ತಾರೆ. ಅದರಲ್ಲಿ ಕ್ವಾಲಿಫೈ ಆದರೆ ನಾವು ಒಲಿಂಪಿಕ್ ಪಾರ್ಟಿಸಿಪೇಷನ್ ಮಾಡ್ಬೋದು. ಅದಕ್ಕಾಗಿ ತಯಾರಿ ನಡೆಸ್ತಾ ಇದ್ದೀವಿ. ನಿಮ್ಮ ಸ್ನೇಹಿತರು ನಿಮಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು?
ಸ್ನೇಹಿತರಂದ್ರೆ ನನಗೆ ಸ್ನೇಹಿತರಾದವರು ಜಾಸ್ತಿ ನನ್ನ ವೇಟ್ ಲಿಫ್ಟಿಂಗ್ ಅಲ್ಲಿ ನನ್ನ ಸೀನಿಯರ್ಸ್ ನನಗೆ ಸ್ನೇಹಿತರಾಗಿದ್ರು. ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರು ನಾನು ಕಲಿಯುವಾಗಲಿಂದ ಹಿಡಿದ್ರು ಇವಾಗ ತನಕ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರು ಒಂದು ಸೀನಿಯರ್, ನನಗಿಂತ ಸೀನಿಯರ್ ಆಗಿದ್ದು ಅವರು ಮಾಡೋದನ್ನ ನೋಡಿ ನಾವು ಕಲಿತು ಅವ್ರಿಗಿಂತ ನಾವು ಮುಂದೆ ಹೋಗಿದ್ವಿ ಅಂತ ಹೇಳ್ಬೋದು. ನೀವು ಕಾಮನ್ವೆಲ್ತ್ ಗೇಮ್ ಅಲ್ಲಿ ಬೆಳ್ಳಿ ಪದಕ ಗೆದ್ದು ಊರಿಗೆ ಬರ್ತೀರಾ, ಆಗ ನಿಮ್ಮ ಊರಿನವರು ನಿಮ್ಮನ್ನ ಹೇಗೆ ಸ್ವಾಗತಿಸಿದ್ರು? ಊರಲ್ಲಿ ತುಂಬಾ ಓಪನ್ ಜೀಪ್ ಅಲ್ಲಿ ನನ್ನ ಕರ್ಕೊಂಡು ಮತ್ತೆ ಊರಿಂದ ಒಂದು 5-6 ಕಿಲೋಮೀಟರ್ ನನ್ನ ಓಪನ್ ಜೀಪ್ ಅಲ್ಲಿ ಮೆರವಣಿಗೆ ಮಾಡಿದ್ರು. ಮತ್ತೆ ಎಲ್ಲ ಊರಿನ ಅಂದ್ರೆ ಪೊಲಿಟಿಷಿಯನ್ಸ್ ಇರ್ಬೋದು ಮತ್ತೆ ಇವರು ಸೀನಿಯರಿಟಿ ಅವರು ಎಲ್ಲರೂ ಬಂದು ನನ್ನ ಗೌರವಿಸಿದ್ರು. ತುಂಬಾ ಖುಷಿ ಅನಿಸ್ತು. ಮುಂಬರುವ ದಿನಗಳಲ್ಲಿ ನೀವು ಈಗ ವೆಯ್ಟ್ ಲಿಫ್ಟಿಂಗ್ ಬಿಟ್ಟು ಬೇರೆ ಏನಾದರೂ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ತೀರಾ? ವೆಯ್ಟ್ ಲಿಫ್ಟಿಂಗ್ ಅಂತ ಹೇಳಿದ್ರೆ ಇದು ತುಂಬಾ ವರ್ಷ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಅಂದ್ರೆ ಬೋನ್ ಮತ್ತೆ ಬ್ಯಾಕ್ ಜಾಯಿಂಟ್ಗೆ ಸ್ವಲ್ಪ ಎಫೆಕ್ಟಿವ್ ಇವೆಂಟ್ ಆಗಿರೋದ್ರಿಂದ ಒಂದು 32-35 ಇಯರ್ಸ್ ತನಕ ಮಾಡ್ಬೋದು. ಅದಾದ್ಮೇಲೆ ನಾನು ಶೂಟಿಂಗ್ ಅಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಇದ್ದೀನಿ ನೆಕ್ಸ್ಟ್. ಮುಂಬರುವ ಒಲಿಂಪಿಕ್ಸ್ ಅಥವಾ ಕಾಮನ್ವೆಲ್ತ್ ಅಲ್ಲಿ ನಿಮಗೆ ಕೋಚ್ ಆಗುವಂತ ಏನಾದರೂ ಪ್ಲಾನ್ಸ್ ಇದೆಯಾ? ಅಷ್ಟು ದೊಡ್ಡ ಕೋಚ್ ಆಗಿಲ್ಲ ಅಂತ ಹೇಳಿದ್ರು ಒಂದು ಕೆಳ ಲೆವೆಲ್ ಅಲ್ಲಿ ಒಂದು ಬೇಸಿಕ್ ಮಕ್ಕಳಿಗೆ ವೆಯ್ಟ್ ಲಿಫ್ಟಿಂಗ್ ಹೇಗೆ ಏನು ಅಂತ ಹೇಳ್ಕೊಟ್ಟು ಅವ್ರನ್ನೊಂದು ಒಳ್ಳೆ ಪ್ಲೇಯರ್ ಆಗಿ ಮಾಡುವಂತ ಇದಿದೆ. ನನಗೆ ಒಂದು ಆಸೆ ಇದೆ, ಒಂದು ಬೇಸಿಕ್ ಲೆವೆಲ್ ಅಲ್ಲಿ ಒಂದು ಮಕ್ಕಳನ್ನ ಕರ್ಕೊಂಡು ಅವರಿಗೆ ಈ ತರ ವೆಯ್ಟ್ ಲಿಫ್ಟಿಂಗ್ ಬಗ್ಗೆ ಹೇಳ್ಕೊಟ್ಟು ಮತ್ತೆ ಅವ್ರನ್ನೊಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿ ಮಾಡಬೇಕಂತ ಒಂದು ಆಸೆ ಇದೆ. ಈಗ ಸ್ಪೋರ್ಟ್ಸ್ ಪರ್ಸನ್ಗೆ ಗವರ್ಮೆಂಟ್ ಇಂದ ಯಾವ ತರಹದ ಸೌಲಭ್ಯಗಳು ಸಿಗ್ತಾ ಇದೆ? ಕರ್ನಾಟಕ ಸರ್ಕಾರದಿಂದ ಅಂತ ಹೇಳಿದ್ರೆ ಒಬ್ಬ ವಿನ್ ಆದ ಪ್ಲೇಯರಿಗೆ ಸಿಗುವಂತ ಮರ್ಯಾದೆ ಸ್ವಲ್ಪ ಕಡಿಮೆ ಆಗ್ತದೆ. ಬೇರೆ ಸ್ಟೇಟ್ಗಳಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ, ಮೆಡಲಿಸ್ಟ್ಗಳನ್ನ ತುಂಬಾ ಗೌರವ ಮಾಡ್ತಾರೆ. ಕರ್ನಾಟಕ ಗೌರ್ಮೆಂಟ್ ನಾನು 3 ತಿಂಗಳು ಆದ್ರೂ ತನಕ ಗೌರವ ಮಾಡಲಿಕ್ಕೆ ಬರಲಿಲ್ಲ. ನಾನಾಗಿ ಹೋಗಿ ಕೇಳೋ ಸ್ಥಿತಿ ಬಂದಿತ್ತು. ಹಾಗೆ ಬೇರೆ ಬೇಸಿಕಲಿ ಏನಂತ ಹೇಳಿದ್ರೆ ಒಂದು ಸ್ಪೋರ್ಟ್ಸ್ ಪರ್ಸನಿಗೆ ಸಪೋರ್ಟ್ ಸಿಗ್ತಾ ಇಲ್ಲ ಕರ್ನಾಟಕ ಗೌರ್ಮೆಂಟಿಂದ. ಏನು ಸಿಗಬೇಕಿದೆಯೋ ಪ್ಲೇಯರ್ಸ್ ಒಂದು ಒಂದು ಒಬ್ಬ ರಾಜ್ಯ ಮಟ್ಟದ ಕ್ರೀಡಾಪಟು ಆಗಿರ್ಬೋದು, ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟ ಕ್ರೀಡಾಪಟು ಆಗಿರ್ಬೋದು, ಅವನಿಗೆ ಯಾವ ಥರ ಸಪೋರ್ಟ್ ಬೇಕಿದೆ ಆ ಒಂದು ಸಪೋರ್ಟು ಕರ್ನಾಟಕ ಸರ್ಕಾರದಿಂದ ಸಿಗ್ತಾ ಇಲ್ಲ. ಮುಂಬರುವ ದಿನಗಳಲ್ಲಿ ಅದನ್ನ ಒಂದು ಸಪೋರ್ಟ್ ಸಿಕ್ಕರೆ ಎಲ್ಲ ಒಂದು ಒಲಿಂಪಿಕ್ ಮೆಡಲ್ ಬರುವಂತದ್ರಲ್ಲಿ ನಮ್ಮ ಕರ್ನಾಟಕದವರು ಇರ್ಬೋದು. ಈಗ ಕೆಲವೊಂದು ಸ್ಪೋರ್ಟ್ಸ್ ಅವರಿಗೆ ಗವರ್ಮೆಂಟ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ವೆಯ್ಟ್ ಲಿಫ್ಟಿಂಗ್ ಅವರಿಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಸೆಂಟ್ರಲ್ ಗವರ್ಮೆಂಟ್ ಇಂದ ವೆಯ್ಟ್ ಲಿಫ್ಟಿಂಗ್ ಆಗಿರ್ಬೋದು ಬೇರೆ ಎಲ್ಲ ಇವೆಂಟ್ಗಳಿಗೆ ಸಪೋರ್ಟ್ ಸಿಗ್ತಾ ಇದೆ. ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೆ ಇವಾಗಿನ ಸ್ಪೋರ್ಟ್ಸ್ ಮಿನಿಸ್ಟರ್ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಅವರು ಒಲಿಂಪಿಕ್ ಮೆಡಲಿಸ್ಟ್, ಆದ್ರಿಂದ ಅವರು ಕ್ರೀಡೆಗೆ ಯಾವ ರೀತಿಯ ಸಪೋರ್ಟ್ ಬೇಕು ಅದು ಒಂದು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾವ ಥರ ಸಪೋರ್ಟ್ ಬೇಕು, ಏನು ಸೌಲಭ್ಯ ಬೇಕು ಅದನ್ನೆಲ್ಲ ಒದಗಿಸಿಕೊಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಗಳು ಮುಂಬರುವ ದಿನಗಳಲ್ಲಿ ಇದೇ ಥರ ಸಪೋರ್ಟ್ ಮಾಡಿದರೆ ಒಂದು ಒಳ್ಳೆಯ ಕ್ರೀಡಾಪಟುಗಳನ್ನು ನಿರ್ಮಾಣ ಮಾಡಬಹುದು ಅಂತ ಹೇಳ್ಬೋದು. ಮುಂದಿನ ಪೀಳಿಗೆಗೆ ಕ್ರೀಡೆ ಬಗ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಮುಂದಿನ ಕ್ರೀಡಾಪಟುಗಳಿಗೆ ನಾನು ಏನು ಹೇಳೋದು ಅಂತ ಹೇಳಿದ್ರೆ ಒಂದು ಗೋಲ್ ಇಟ್ಕೊಂಡು ಅದರ ಹಿಂದೆ ನೀವು ಪ್ರಯತ್ನ ಪಟ್ಟರೆ, ಹಾರ್ಡ್ ವರ್ಕ್ ಮಾಡಿದರೆ, ಅದರ ಮೇಲೆ ಡೆಡಿಕೇಶನ್ ಕೊಟ್ಟು ಮತ್ತು ಅದರ ಹಾರ್ಡ್ ವರ್ಕ್ ಮಾಡಿದರೆ ಅದರಲ್ಲಿ ನೀವು ವಿನ್ ಆಗ್ತೀರಾ ಅಂತ ಹೇಳ್ಬೋದು. ಸರ್, ಈಗ ನೀವೀಗ ಏನು ಸಾಧನೆ ಮಾಡಿದ್ದೀರಲ್ಲ ಅದು ತುಂಬ ಜನಕ್ಕೆ ಸ್ಫೂರ್ತಿಯಾಗಿದೆ. ನಮ್ಮ ಜೊತೆ ಇಷ್ಟೊತ್ತಿದ್ದು ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ನಿಮ್ಮ ಮುಂದಿನ ಕ್ರೀಡೆಗಳಲ್ಲಿ ನೀವು ಮುಂದೆ ಪಾರ್ಟಿಸಿಪೇಟ್ ಮಾಡಬೇಕಾಗಿರುವಂತಹ ಗೇಮ್ಸಲ್ಲಿ ನಮ್ಮ ಕಡೆಯಿಂದ ನಿಮಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.